ಏನಪ್ಪಾ ಮಂಜಾ, ಎಲ್ಲರನ್ನೂ ಕೂಡಿಸ್ಬಿಟ್ಟಿ ಮಹಾಭಾರತ ಅಂತ ಒಂದು ಹೊಸ ಸೀರಿಯಲ್ ಶುರು ಆಗ್ತಿದೆ, ಅದ್ರಲ್ಲಿ ನೀವೆಲ್ಲ ಆಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ. ಹಾಗಾದ್ರೆ ನನಗೆ ದುಶ್ಯಾಸನ ಪಾರ್ಟ್ ಕೊಡ್ಸು ಮಾರ. ರಿಯಲ್ ಜೀವನದಲ್ಲಂತೂ ಸೀರೆ ಎಳೆಯುವ ಅವಕಾಶ ಸಿಕ್ಕಲಿಲ್ಲ, ರಿಯಲ್ ಅಲ್ಲಾದ್ರೂ ಎಳೆಯುವ. ಹಾಗೆಂತಾದ್ರೂ ಮಾಡಿದರೆ ನಿಮ್ಮ ಕೈಯನ್ನು ಕಟ್ ಮಾಡಿಬಿಡ್ತೇನೆ. ಕುಸಾಲಿಗೆ ಹೇಳಿದ್ದು ಮಾರಾಯ್ತಿ. ರೀ ಮೀನಾಥವ್ರೆ, ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೇನ್ರಿ ನಿಮ್ಗೆ? ನೀವೆಲ್ಲ ನಮ್ಮ ಗುಂಪಿಗೆ ಮಿಸ್ಟೇಕ್ ಆಗಿ ಸೇರ್ಕೊಂಡ್ಬಿಟ್ಟಿದ್ರ. FM, ಈಗ ನೀನ್ ಏನಾದ್ರೂ ವಿಷಯ ಏನು ಅಂತ ಹೇಳಿಲ್ವೋ, ಈ ಸೂಸೈಡ್ ನೋಟ್ ಮೇಲೆ ನಿನ್ ಹೆಸರು ಬರೆದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಗುರುವೆ, FM ಬೇಗ ವಿಷಯ ಏನು ಅಂತ ಹೇಳೋ, ಕೇಳ್ಕೊಂಡಾರ ಸಾಯ್ಲಿ. ನಿಮಗೆ ಗೊತ್ತಿರೋ ವಿಷಯನೇ, ಅದೇ ನಮ್ ಗೆರೆಸ್ವಾಮಿ ಹತ್ರ ದುಡ್ಡಿದೆಯಲ್ಲ, ಅದನ್ನ ನಾವೆಲ್ಲರೂ ಹೇಗ್ ತಗೋಬೇಕು ಅನ್ನೋದನ್ನ ಮಾತಾಡಕ್ಕೆ ಇಲ್ಲಿ ಮೀಟಿಂಗ್ ಕರೆಸಿರೋದು. ಹಂಗಾರೆ ಇದು ಕ್ಯಾಶುವಲ್ ಮೀಟಿಂಗ್ ಅಲ್ಲ, ಕ್ಯಾಶುವಲ್ ಮೀಟಿಂಗ್. ಶಿಸ್ತು ಶಿಸ್ತು, ನಿಂಗ್ ಎಷ್ಟಲ್ಲ ಹೇಳೋಣ, ನಮ್ ಏನ್ ದೊಡ್ಡ ಮಾತಾಡ್ಬೇಕಾದ್ರೆ ಮದ್ದಿಗೆ ಭಯ ಆಗ್ಬೇಡ ಅಂತ. ಅವ್ನ್ ನಂಗಿಂತ ಚಿಕ್ಕವನು, ವಯಸ್ಸಿನ ಚಿಕ್ಕವನು, ವ್ಯವಹಾರದಲ್ಲಿ ದೊಡ್ಡವನು ಅಂತ ತಿಳ್ಕೋಬೇಕಾಗಿರೋದು ನಾನಲ್ಲ ನೀವು. ಕಿತ್ತಾಡ್ಕೊಂಡಿರ್ಬೇಕಾದ ದೇಶಗಳೇ ಯುದ್ಧ ಮಾಡ್ದೇನೆ, ಕ್ರಿಕೆಟ್ ಆಡ್ಕೊಂಡು ಆರಾಮಾಗಿವೆ, ಇವ್ರಿಬ್ರು ನೋಡಿದ್ರೆ ಕಿತ್ತಾಡ್ತಾ ಇದ್ದಾರೆ. ಏ ಜಿ ಜಿ, ಇದು ನಮ್ಮನೆ ವಿಷಯ, ಮಧ್ಯೆ ತಲೆ ಹಾಕ್ಬೇಡ, ಸುಮ್ ಕೂತ್ಕೊಬಿಡು ಮಂಗ್ಮೂದವಿ. ಶಿವಲಿಂಗಪ್ಪ, ಮನೆ ವ್ಯವಹಾರನೆಲ್ಲ ಮನೇಲೆ ಇಟ್ಕೋ, ಶಿಸ್ತು ಶಿಸ್ತು ಅಂತ ಇರ್ತೀಯ, ಮೀಟಿಂಗ್ ಅಲ್ಲಿ ನೀನೇ ಅಶಿಸ್ತಿಂದ ವರ್ತಿಸ್ತಾ ಇದೀಯ, ನಾಚಿಕಾಗಲ್ವಾ? ನೀವೀಗ ಜಗಳ ಆಡೋದನ್ನ ನಿಲ್ಸಿಲ್ಲ ಅಂದ್ರೆ ಅಷ್ಟು ದುಡ್ಡನ್ನ ನಾನು ಒಬ್ನೇ ಎತ್ಕೊಂಡು ಹೋಗ್ತೀನಿ. ಹೆಂಗ್ ಮಾಡ್ಬೇಕಲ್ಲ FM, ಸಿಕ್ಕಿದ್ದೆ ಸುರುಂಡೆ ಅದನ್ನು ನೀನು ಒಬ್ನೇ ತಿನ್ಬಿಟ್ರೆ ನಾವೇನ್ ನುತ್ನುಂಡೆ ತಿನ್ನವ? ಹಾಗಿದ್ರೆ ನನ್ನ ಮಾತನ್ನ ಗಮನ ಇಟ್ಕೇಳಿ, ಆ ಗೆರೆಸ್ವಾಮಿಗಳು ನಮ್ ಜೊತೆನೆ ಇದ್ದು ನಮ್ಗೆ ದುಡ್ಡು ಕೊಡಲ್ಲ ಅಂತಿದ್ದಾರೆ. ನಾವ್ ಎಷ್ಟೇ ಹೇಳಿದ್ರು ಅವ್ರ ಮನ್ಸೇ ಬದಲಾಯಿಸ್ತಿಲ್ಲ, ಅದಕ್ಕೆ ಅವ್ರನ್ನ ಸಾಯಿಸ್ತಿ. ಸಾಯಿಸಿದ್ರೆ ನಾ ಮಾತ್ರ ಬರುದಿಲ್ಲ, ಎಷ್ಟ ತ್ರಾಸ ಆದ್ರೂ ಸೀರಿ ವ್ಯಾಪಾರ ಮಾಡ್ಕೊಂಡು ಈ ಮರ್ವಿನ್ ಪ್ರಾಣಿ ಜೊತೆ ಬದುಕ್ತಾನೆ. FM, ನೀನೇನಾದ್ರೂ ಅವ್ರನ್ನ ಸಾಯಿಸೋ ಪ್ಲಾನ್ ಮಾಡಿದ್ರೆ ನಾನೇ ಮೊದಲು ಸತ್ತೋಗ್ತೀನ. ಏ ಸಾಯಿಸೋದು ಇವನು, ಸಾಯೋದು ಅವನು, ಮಧ್ಯೆ ನೀನ್ ಯಾಕೆ ಸಾಯ್ತೀಯ? ನೋಡ್, ಒಬ್ಳನ್ ಕಳ್ಕೊಂಡು ನಾನು ಹೇಗೆ ಬದುಕಲಿ, ಇನ್ನೊಬ್ಳನ್ನ ಹುಡ್ಕೊಟ್ಟಾರು ಹೋಗು. ಹಾಗನ್ನಕ್ ನಾನೇನ್ ಮೀನ್ನಾತಾನೇನೆ, ಸುಮ್ನೆ ಮಾತ್ಕಂದೆ. ಇದನ್ನೆಲ್ಲ ನೋಡಿನೇ ನನಗೆ ಪ್ರೀತಿ ಪ್ರೇಮ ಮದುವೆ ಬಗ್ಗೆ ಆಸೆನೇ ಹೊಟ್ಟೋಗಿದೆ. ಅದಕ್ಕೆ ಕೊಲೆ ಮಾಡಿ ಜೈಲಿಗೆ ಹೋಗೋಣ ಅಂತಿ, ನೀ ಬೇಕಾದ್ರೆ ಹೋಗಿ, ನಾವ್ಯಾರು ಬರಂಗಿಲ್ಲ. ರೀ ಮೈಲಾರಪ್ಪ, ನಾನ್ ತಲೆ ಕೆಡಿಸ್ಕೊಂಡು ಬದುಕದ್ರ ಬಗ್ಗೆ ಮಾತಾಡ್ತಿದ್ರೆ ನೀವೇನ್ರಿ ಉಸಿರುಗಡ್ರ ಓತಿಕೆ ತರ ಆಡ್ತೀರಾ? ಮೊದಲು ನಾನು ಹೇಳೋದನ್ನ ಕೇಳಿ, ಆಮೇಲೆ ಸಾಯ್ತಿರೋ ಸಾಯಿಸ್ತಿರೋ ನೀವೇ ಯೋಚನೆ ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಕೊಟ್ರು ಬೇರೆ ಕಲ್ಪನೆ ಕೊಡೋಗ್ತೀರಾ? ಈಗಲೇ ಹೇಳ್ತೀನಿ ಕೇಳಿ. ಆಗಕ್ಕಿಲ್ಲ ಕಣ್ಲ, ದುಡ್ಡುಗೋಸ್ಕರ ಹಿಂಗ್ ಅದ್ದಾರ ಹಿಡಿಯೋದು ನನಗೆ ಇಷ್ಟ ಇಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. ಯೆಲ್ಲೋ ಕಲರ್ ಐಡಿಯಾ ನಿಮ್ಗೆ ಯಾರಿಗೂ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮ್ ಫೇವರೇಟ್ ರೆಡ್ ಕಲರ್ ಐಡಿಯಾ ಕೊಡ್ತೀನಿ ತಗೊಳ್ಳಿ. ನಮಗೂ ರೆಡ್ ಕಲರ್ ಅಂದ್ರೆ ಇಷ್ಟ ಆಗುದೆ. ರೆಡ್ ನಮ್ಮದ ಗೆರೆ ಸ್ವಾಮಿಗೆ ನಾಳೆ ಜಡ್ ಲೈನ್. ಕಾಸಿನಲ್ಲಿ ಒಂದು ಆಸ್ಪತ್ರೆ ಚಾಲು ಮಾಡುವಂತ ಇದ್ದೇನೆ. ನಾನು ಸಾಯೋಣ ಬನ್ನಿ ಅನ್ನೋ ಸ್ಕೂಲ್ ಶುರು ಮಾಡ್ತೀನಿ. ನಾನು ಡ್ಯಾನ್ಸ್ ಕ್ಲಾಸ್ ಶುರು ಮಾಡ್ತೀನಿ. ಅಕ್ಕಂದ್ರ ಸಿಕ್ಕಿರೋ ದುಡ್ಡಲ್ಲಿ ಲೈಫ್ ಕಟ್ಕೊಳ್ಳೋದ್ ಬಿಟ್ಟು ಲೈಫ್ ಕಳ್ಕೊಳ್ಳೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? FM, ಅವ್ರೇನೋ ಮಾತಾಡ್ಬೇಕಂತೆ, ಬಾಯ್ ಮೇಲೆ ಇಟ್ಟಿರೋ ಕೈ ತೆಗಿ. ಕಿರ್ಚ್ಕೊಂಡ್ಬಿಟ್ರೆ ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿದ್ದ ಅಂದ್ರೆ ಆಯ್ತು. ಅಯ್ಯೋ ಪಾಪಿಗಳ, ದುಡ್ಡುಗೋಸ್ಕರ ಈ ಮಟ್ಟ ಕೇಳಿದ್ರೇನೋ, ನಾನೇನಾದ್ರು ಸತ್ತೋಗ್ಬಿಟ್ಟಿದ್ರೆ? ಬದುಕಿದರೆ ಉದ್ದಿನ ಹೊಡೆ, ಸತ್ತರೆ ಬೊಜ್ಜದ ಹೊಡೆ. ನನಗೆ ನಾಚಿಕೆ ಆಗ್ತಾ ಇದೆ. ಹಂಗಾದ್ರೆ ಒಟಾರ ಬಿಟ್ಟು ಹೋಗ್ಬಿಡ್ರಿ, ನಮ್ ದುಡ್ಡು ಕೊಡಿ, ನಾವು ಹೊರಡ್ತೀರಿ. ಕನ್ನಡಕ ಹಾಕಿಕೊಳ್ಳದೆ ಹುಡುಗಿ ಸಿಕ್ಕಿದ್ರೆ ಬಿಡ್ತೇವಾ? ಕೇಳದೆ ಕೈಗೆ ಹಣ ಸಿಕ್ಕಿದ್ರೆ ಅದನ್ನು ಕೊಡ್ಲಿಕ್ಕೆ ಉಂಟಾ?
ಏ ಗೆರೆಸ್ವಾಮಿಗಳೇ, ನೀವೆಷ್ಟೇ ಕೂಗಾಡಿದ್ರು ಎಗರಾಡಿದ್ರು ನಾವಂತೂ ನಿಮ್ ದುಡ್ಡು ವಾಪಸ್ ಕೊಡಲ್ಲ. ಪಾಲಿ ಸಿಕ್ಕಿದ ಪಂಚಾಮೃತ ಅಂತ ಪಾಯಸ ಮಾಡ್ಕೊಂಡು ಕುಡಿತೀವಿ. ನಿಮ್ಮ ಪಾಯಸಕ್ಕೆ ನನ್ನ ದುಡ್ಡಿನ ಹಾಲೇ ಬೇಕಿತ್ತರಪ್ಪ. ಹಾಲು ಯಾವ ಕಂಪನಿದು ಅನ್ನೋದು ಮುಖ್ಯ ಅಲ್ಲ, ಪಾಯಸ ಯಾರು ಕುಡಿತಾರೆ ಅನ್ನೋದು ಮುಖ್ಯ. ಏ ಅವನ ನೋಡಿ ಏನ್ ಮಾತಾಡ್ಕೊತ ನಿಂತೀರಿ, ಗಂಟು ತಗೊಂಡ್ಬರ್ಲಿ ಹರ್ ಹಂಚ್ಕೊಳ್ಳು. ಸ್ವಾಮಿಗಳೇ ಏನ್ರಿ ಆಯ್ತು ನಿಮ್ಗೆ? ಕೆಟ್ಟ ಕನ್ಸು ಬಿತ್ತು. ರೊಕ್ಕದ ಗಂಟೆ ತಲೆ ಕೆಳಗೆ ಇಟ್ಟು ಮಲ್ಕೊಂಡ್ರೆ ಚಲೋ ಕನ್ಸು ಬಿಡ್ತಾವ? ಅದಕ್ಕೆ ಹೇಳುದು, ಈ ಗಂಟನ್ನು ನಮ್ಮ ಕೈಯಲ್ಲಿ ಕೊಡಿ. ಈ ಗಂಟಿನಿಂದ ನಿಮಗಂತೂ ನಿದ್ರೆ ಅಲ್ಲ, ನಿಮ್ಮಿಂದ ತಿಗಲ್ದಾಗತ್ತ ನಮಗೆ ನೆಮ್ಮದಿ ಇಲ್ಲ. ಅಂತ ಇಲ್ಲಿ ಬಂದು ಮಲ್ಕೊಂಡೆ. ಈ ಹಾಳದ ಅಣದಗಂಟಿಂದ ತಂಪಾದ ಹವೆಲ್ಲೂ ಬೆವರಂಗಾಯ್ತು. ನೀವೆಲ್ಲ ಮಲ್ಕೊಳ್ಳಿ ನಡೀರಿ, ನಾನು ಒಳಗಡೆನೆ ಮಲ್ಕೋತೀನಿ. ನಿಮ್ಮನ್ನು ಮಾತ ಮಾಡ್ಬೇಕು. ಸ್ವಾಮಿಗಳ ಒಂದ್ ನಿಮಿಷ ರೀ. ಏನಪ್ಪ ನೀವು ನಮ್ಮ ಮನೆಗೆ ಬರ್ಬೇಕ್ರಿ? ಏ ಬೇಡ, ನಾ ಒಳಗಡೆ ಮಲ್ಕೋತೀನಿ. ಮಲ್ಕೊಳಕಲ್ರಿ, ನಾಳೆ ಬೆಳಿಗ್ಗೆ ನಿಮ್ಗೊಂದು ಪೂಜೆ ಇಟ್ಕೊ. ಯಾವ ಪೂಜೆ? ಪಾದ ಪೂಜೆ ರೀ. ಇಟ್ಕೊಳ್ರಿ. ಏ ರೂಪಿಕಾ, ಹ್ಞೂ ಆಕಿನ ಕೆರೆ ಸ್ವಾಮಿಗಳು ಬಂದಾರು ಲಗುನ ಅದನ್ನ ತುಂಬಾ. ಏನ್ರದ ಅದನ್ನ ಸ್ವಾಮಿಗಳು ಬಂದಾಗ ಕೊಡು ಅಂತ ರೆಡಿ ಮಾಡಿ ಇಟ್ಟಿದ್ವಲ್ಲ, ಅದ ಹಾರ ಕುಡಿಯಾಕ ಉಪಯೋಗ ಮಾಡ್ತಾರು. ಅದು ನೀರ? ಹ್ಮ್ ಅದ. ನಿಮ್ ಬಾಯಿಗೆ ಅದ ಬಿಡ, ಕುಡಿಯೋ ನೀರ ಮರ್ತ್ರೆ. ಏ ಜಾಸ್ತಿ ಮಾತಾಡ್ಬೇಡ, ದೊಡ್ಡ ಸೈನಿಕ ಇದೆ ಲಗುನ ತುಂಬಾ. ಸ್ವಾಮಿಗಳ ಬ್ಯಾಸರ ಮಾಡ್ಕೋಬೇಡಿ, ನಿಮ್ಮನ್ನ ನಾವು ಬಹಳ ಕಾಯ್ಸಕತ್ತಿ ನೋಡಿ. ಕಾಯಿಸ್ರಪ್ಪ, ಆದ್ರೆ ಸಾಯಿಸ್ಬೇಡಿ. ಲಗ್ನ ಏನ್ ಮಾಡ್ತಿದ್ರಿ? ನಾನು ಸ್ನಾನ ಮಾಡಿದೀನಿ. ಅಂದ್ರೆ ನನ್ ಪಾದ ತೊಳೆದಿಲ್ಲ ಅಂತಾನೇನು? ನಿಮ್ಮ ಪಾದ ಪೂಜೆ ಮಾಡ್ದ ಕಳಿಸ್ಬಾರ್ದು ಅಂತ. ನಿಮ್ ಪಾದ ತೊಳೆದ ಆ ನೀರ್ ಕುಡ್ದು ಪಾನ್ರಾಗ್ಬೇಕು ಅಂತ. ಒಳಿಯೋ ಕಾಸ್ಗೋಸ್ಕರ ತೊಳಿದಿರೋ ಪಾದದ ನೀರ್ ಕುಡಿಯಕ್ಕೂ ಹೆಸರಲ್ಲ ಮಂದಿ. ಏನಿಲ್ಲ, ನೀವು ಶುರು ಮಾಡಿ ಅಂದೆ. ನೀನು ಒಟ್ಟು ಕುಡಿಯ. ಸ್ವಾಮಿಗಳ ನಮ್ಮ ಕೈಲಾದ ಸೇವೆ ಮಾಡಿ ನೋಡ್ರಿ. ಅವ್ರ ಕಾಲ್ ಸೈಜ್ಗೆ ತಾನೇ ಚಪ್ಪಲಿ ತಗೋತಾರೆ ಅಂದ್ರೆ ಅವ್ರ ಅನುಕೂಲ ತಕ್ಕಂತೆ ಮಾಡ್ತಾರೆ. ಆದ್ರೆ ನೀವು ಈ ಪೂಜೆ ಮಾಡಿದ ಉದ್ದೇಶ ಏನು ಅಂತ ಗೊತ್ತಾಗ್ಲಿಲ್ಲ. ಇದ್ರಾಗ ಏನ್ ಉದ್ದೇಶ ಇಲ್ರಿ, ರಾತ್ರಿನ ಪ್ಲಾನ್ ಮಾಡಿದ್ದೀವ್ರಿ. ಪ್ಲಾನ್? ಸ್ವಾಮಿಗಳ ಪ್ಲಾನ್ ಅಂದ್ರ ನೀವು ಬಂದಾಗ ಸತ್ಕಾರ ಹೆಂಗ್ ಮಾಡುದು ಅಂತ ಮೊದ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನೀವೇನೇ ಮಾಡಿದ್ರು ಅಮಾವಾಸ್ಯಲ್ಲಿ ಚಂದ್ರ ಕಾಣಿಸ್ತಾನ? ನೀವೇನೇ ಪ್ರಯತ್ನ ಪಟ್ರು ನಾನು ಬಗ್ಗಲ್ಲ. ಸ್ವಾಮಿಗಳ ನಾಯಿ ಕುತ್ತಿಗೆ ಫಸ್ಟ್ ಟೈಮ್ ಬೆಲ್ಟ್ ಹಾಕಿದಾಗ ಎಳದಾಡ್ತದೆ, ಆಮೇಲೆ ಕೈ ಹಿಡಿದ್ರ ನಮ್ ಹಿಂದೆ ಬರ್ತದೆ. ಈಗೇನು ನಾನು ನಾಯಿನಾ ಅಥವಾ ಚೈನಾ? ನೀವ್ ಹೆಂಗ್ ಕಲ್ಪನೆ ಮಾಡ್ಕೋತೀರಿ ಹಂಗ ನೋಡ್ ರೀ. ಕಲ್ಪನಾ ಸಿನಿಮಾ ಕತೆ ಹೇಳೋದ್ ಬಿಟ್ಟು ವಾಸ್ತವಿಗ್ ಬರ್ರಿ. ಸ್ವಾಮಿಗಳ ನಮ್ಮ ಪೂಜಾ ನಿಮ್ಗೆ ತೃಪ್ತಿ ತಂದದನ್ರಿ? ಎಳ್ನೀರಲ್ದೇ ಇದ್ರು ಕೊಳಾಯಿ ನೀರ್ ಅಂತೂ ಅಲ್ಲ. ಅಂದ್ರೆ ಸಮಾಧಾನಕರ ಬಹುಮಾನ ಕೊಡಬಹುದು ನೋಡ್ರಿ ಸ್ವಾಮಿಗಳ. ನಮಗೆ ಶೀಲ್ಡ್ ಸರ್ಟಿಫಿಕೇಟ್ ಕಪ್ ತಗೊಂಡು ಅಭ್ಯಾಸ ಇಲ್ಲ, ನಮಗೆ ಕ್ಯಾಶ್ ತಗೊಂಡು ಅಭ್ಯಾಸ. ಆದ್ರೆ ನಮಗೆ ಕ್ಯಾಶ್ ಕೊಟ್ಟು ಅಭ್ಯಾಸ ಇಲ್ವಲ್ಲ. ಹಿಂದಿಂದ ಬಿಡ್ರಿ, ಮುಂದೆ ಕ್ಯಾಶ್ ಇದ್ದಾಗ ಕೊಡೋದನ್ನ ಅಭ್ಯಾಸ ಮಾಡ್ಕೊಡ್ರಿ. ಓ ಹಂಗಾದ್ರೆ ಇದೆಲ್ಲ ಮಾಡಿದ್ವಿ ಈ ಕ್ಯಾಶ್ಗೋಸ್ಕರ? ನಾವು ಬಾಯಿ ಬಿಟ್ಟು ಕೇಳಿದ್ರ ತಪ್ಪಾಗ್ತದ, ನೀವು ಅರ್ಥ ಮಾಡ್ಕೊಂಡು ಕೊಡದಿದ್ರೆ ಎಡವಟ್ಟಾಗ್ತದ. ನೀವಿಷ್ಟ ಕೇಳಿದ್ರು ನಾನು ಕೊಡ್ಲಿಲ್ಲ ಅಂದ್ರೆ ನನ್ನ ಕೆರೆಗೆ ಅರ್ಥ ಇರಲ್ಲ. ನಾ ಹೇಳಿಲ್ರ ಗೆರೆ ಸ್ವಾಮಿಗಳ ದೇಹ ಅಷ್ಟ ದೊಡ್ಡದಲ್ರಿ, ಮನಸ್ಸು ದೊಡ್ಡದೈತಿ, ನಾಚಿಕೆ ಬಿಟ್ಟು ಕೇಳ್ರಿ. ಅಯ್ಯ ಕೊಡಿ, ನಾಚಿಕೆ ಬಿಟ್ಟು ಅವ್ರ ಮುಂದೆ ನಾಚಿಕೆ ಪಟ್ಕೊಳ್ಳೋದೇನೈತಿ? ಅಂದ್ರೆ ಜೊತೆಯಲ್ಲಿದ್ದವ್ರಿಗೆ ಭಾವನೆಗಳು ಅರ್ಥ ಆಗ್ತಾವ ಅಂದೆ. ನಿಮ್ಮಿಬ್ಬರ ಪಾತ್ರಗಳು ನನ್ಗೆ ಅರ್ಥ ಆಗದಿದ್ರು ನಿಮ್ಮಿಬ್ಬರ ಮಾತುಗಳು ನನ್ಗೆ ಅರ್ಥ ಆಗ್ತಿದೆ. ಆದ್ರಿಂದ ಖುಷಿಯಿಂದ ನಾನು ದುಡ್ಡು ಕೊಡ್ತೇನೆ. ಹತ್ತು ರೂಪಾಯ ಅಂಬಾರಿ ಬಯಸ್ತವಂಗ ಅಂಬಲಿ ಸಿಕ್ಕಂಗಾತಲ್ರಿ. ಬಾರ ಇಲ್ಲಿ ಪೂಜೆ ಖರ್ಚು ಬರ್ಲಿಲ್ಲಲ್ಲ. ಪೂಜಾ ಖರ್ಚು ಬಿಡ್ರಿ, ಈಗ ನೀವು ಕುಡ್ದಿರೋ ಹೊಲಸ ನೀರಿಂದ ಸೈಡ್ ಇಫೆಕ್ಟ್ ಆದ್ರೆ ಖರ್ಚು ಮಾಡೋರ ಯಾರು? ನಮಸ್ಕಾರ ಶಿವಲಿಂಗಯ್ಯ ಅವರೇ. ನಮಸ್ಕಾರ ಬುದ್ಧಿ, ನಮಸ್ಕಾರ. ಏನ್ ಒಬ್ಬರೆ ಕುತ್ಕೊಂಡ್ಬಿಟ್ರಿ? ನಮ್ ಲಿಂಗಮ್ಮ ಮೈ ಹುಷಾರಿಲ್ಲ ಅಂತ ಊರ್ ಸೇರ್ಕೊಂಡ್ಬಿಟ್ಟವ್ರೆ. ಅವ್ರು ಬರಗಂಟ ನಾನು ಒಬ್ಬಂಟಿನಿ. ನಾನು ಈ ಜಾಗ ಕುತ್ಕೋಬಹುದೇ? ಅವ್ರು ಬರಗಂಟ ಕುತ್ಕೊಳ್ಳಿ, ಬಂದಕ್ಕೆ ಜಾಗ ಬಿಟ್ಕೊಳ್ಳಿ. ಏನೇ ಆದ್ರು ನಿಮ್ಮಿಬ್ರು ನೋಡ್ತಿದ್ರೆ ಬಹಳ ಸಂತೋಷವಾಗುತ್ತೆ. ಬೇರೆಯವ್ರ ಕಣ್ಗೆ ಅಪಾರ್ಥವಾಗಿ ಕಂಡ್ರು ನಿಮ್ಮಿಬ್ರು ಜೋಡಿ ಅರ್ಥಪೂರ್ಣವಾಗಿದೆ. ಅದು ಬಿಟ್ಟಾನಿ ಬಿಡಿ, ಅದಿರ್ಲಿ ಬುದ್ಧಿಯಾರ. ನೀವು ಬಹಳ ದುಡ್ಡು ಮಾಡಿಕೊಂಡು ಏನೋ ಒದ್ದಾಡ್ತಾ ಇದ್ದೀರಂತೆ. ಬರ ಬಂದು ಹುಡುಗಿ ಸಿಡ್ಲು ಬಡ್ದಂಗಾಗಿದೆ. ಅಂದ್ರೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರನ್ನು ಬಿಟ್ಟಿದ್ದೀನಿ. ಹಾಳಾದ ಈ ದುಡ್ಡು ಬಂದು ಎಲ್ಲ ಎಡವಟ್ಟಾಗೋಗಿದೆ.
ಹೊಂಚಾಕ್ ತಿನ್ನೋರಿದಾರೆ ಹೊರತು ಯಾರು ಹಂಚ್ಕೊಂಡು ತಿನ್ನೋರೇ ಇಲ್ಲ. ದುಡ್ಡು ಹಂಗೆ ಸ್ವಾಮಿ, ಪಾನಿಪುರಿ ಮರವನ್ನ ಕೋಟ್ಯಾಧಿಪತಿ ಮಾಡುತ್ತೆ, ಕೋಟ್ಯಾಧಿಪತಿನ ಕಳ್ಳೆಪುರಿ ಮರವನ್ನ ಮಾಡುತ್ತೆ. ದುಡ್ಡಿಂದ ನಾವು ಹೋಗ್ಬಾರ್ದು, ದುಡ್ಡೇ ನಮ್ಮಿಂದ ಬರ್ಬೇಕು, ಹಂಗ ಮಾಡ್ಕೋಬೇಕು. ನೀವ್ ಹೇಳೋದು ಸರಿನೇ, ಆ ದುಡ್ಡನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಓಡಾ ವಯಸ್ಸಾಗಿದ್ರೆ ಓಡಾಡಿ ಏನಾದ್ರೂ ಮಾಡ್ಬೋದಿತ್ತು, ಕೂತು ತಿಂದ ಅಭ್ಯಾಸ ಆಗಿ ಓಡಾಡೋದೇ ಮರ್ತೋಗಿದೆ. ಮಠ ಕಟ್ಬೇಕು, ನೀವು ಹೆಂಗ್ ಮಾತಾಡಿದ್ರೆ ಹೆಂಗ್ ಸ್ವಾಮಿ? ಒಂದ್ ಮನೆ ಕಟ್ಬೋದು, ಮಠ ಕಟ್ಟೋದು ಸಾನೆ ಕಷ್ಟ ಆಯ್ತದೆ. ಅದಕ್ಕೆ ಯೋಚನೆ ಮಾಡಿದ್ದೀನಿ, ಈ ದುಡ್ಡನ್ನೆಲ್ಲ ಯಾವ್ದಾದ್ರು ಅನಾಥಾಶ್ರಮ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಹಂಗೆ ಮಾಡಿ ಗೆರೆ ಸ್ವಾಮಿಗಳೇ, ನಂಗೂ ಅಂತವ್ರು ಯಾರು ಸಿಕ್ಕರೆ ನಿಮ್ಗೆ ಹೇಳ್ತೀನಿ. ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಇದ್ರೆ ನನಗೂ ಕ್ಷೇಮ, ಆ ದುಡ್ಡಿಗೂ ಕ್ಷೇಮ. ಒಟ್ಟಿನಾಗೆ ಆ ದುಡ್ಡಿನಿಂದ ನಿಮ್ಮ ಮನಸ್ಸಿನ ನೆಮ್ಮದಿ ಯಾರು ಮಾಡ್ಕೋಬೇಡಿ, ನೆಮ್ಮದಿಯಾಗಿ. ಆಯ್ತು ಶರಣ, ಬರ್ತೀನಿ. ಇಂಥ ಟೇಮ್ನಾಗೆ ನಮ್ಮ ಲಿಂಗವೈದ್ಯದ್ರೆ ಕಿವಿ ಹಿಂಡ್ಬಿಟ್ಟು ಬುದ್ಧಿವಾದ ಹೇಳ್ತಿದ್ಲೋ ಏನೋ. ಏನಪ್ಪ ಬಾಜಿ? ಬಾಜಿ ಅಲ್ಲಪ್ಪ, ಜಿಜಿ. ಹ್ಞೂ, ಅವನ ಹಿಂಗೆ ಗ್ವಾಡಿಗೆ ತಿಳಿ ಹಚ್ಕೊಂಡು ಕುಂತಿ? ಸಿಬಿಐನವ್ರು ಏನಾರು ದಾಳಿ ಮಾಡ್ತಂತ ಹೇಳ್ಯಾರ? ನನ್ನ ಹತ್ರ ಏನಿದೆ ಅಂತ ಅವ್ರು ದಾಳಿ ಮಾಡ್ತಾರೋ? ಐತೆಲ್ಲಪ್ಪ ಗೆರೆ ಸ್ವಾಮಿಗಳ ಹತ್ರ ರೊಕ್ಕ, ಅದೇನಾರ ಗೊತ್ತಾಗಿ ಬರ್ಬೋದು ಅಂತ. ಕೋಟಿ ಕೋಟಿ ಕೊಳ್ಳೆ ಹೊಡೆದವ್ರನ್ನೇ ಏನು ಮಾಡೋಕ್ಕಾಗದೆ ಸುಮ್ಮನೆ ಕೂತಿದ್ದಾರೆ, ಇನ್ನು ಜುಜುಬಿ 5 ಲಕ್ಷಕ್ಕೋಸ್ಕರ ಯಾಕೆ ರೈಡ್ ಮಾಡ್ತಾರೆ? ನೀ ಅಲ್ಲೇ ತಪ್ಪು ತಿಳ್ಕೊಂಡಿ ನೋಡಪ್ಪ, ಕೋಟಿ ಕೋಟಿ ಹೊಡೆದವರೆಲ್ಲ ಒಳಗಿಂದೊಳಗೆ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ನಮ್ಮಂತ ಬಡಪಾಯಿಗಳು ಏನು ಮಾಡೋಕ್ಕಾಗದೆ ಅವ್ರ ಕೈ ಸಿಕ್ಕಾಕೊಳ್ಳೋದು. ಆಯ್ಕೊಂಡು ತಿನ್ನೋರ ಹತ್ರ ಕಿತ್ಕೊಂಡು ತಿನ್ನಂಗೆ ಆಯ್ತು. ಅಲ್ಲಪ್ಪ, ಸ್ವಾಮಿಗಳ ಹತ್ರ ಇರೋ ರೊಕ್ಕ ನಿಂಗೆ ಸಿಗ್ತೈತೆ? ನಾನು ಅದೇ ಯೋಚನೆಯಲ್ಲಿದ್ದೀನಿ, ಏನು ಮಾಡಿದ್ರು ಗೆರೆ ಸ್ವಾಮಿ ಬಗ್ತಾ ಇಲ್ಲ. ದುಡ್ಡು ಬಂದ ಮೇಲೆ ಅವನ ಸುತ್ತ ಒಂದು ಗೆರೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ, ಅದರಿಂದ ಆಚೆನೆ ಬರ್ತಾ ಇಲ್ಲ. ಬೀಡ ತಿಂತಿದ್ದವನಿಗೆ ಬೀಡ ತಿನ್ಸೋ ಟೈಮ್ ಬಂತಲ್ಲ. ಗ್ರಹಚಾರ ಕೆಟ್ಟರೆ ಕಾಲಾಗಿರೋ ಚಪ್ಪಲಿನೂ ಕಚ್ತಾವಪ್ಪ. ಚಪ್ಪಲಿ ಕಚ್ಚಿದ್ರು ಪರವಾಗಿಲ್ಲ, ಈಗ ನೀನ್ ಯಾಕೆ ಕಚ್ತಾ ಇದೀಯಾ ಹೇಳು. ನೋಡಪ್ಪ, ಕೆಲವನ್ನ ಕಚ್ಚಿ ತಿನ್ಬೇಕು, ಕೆಲವನ್ನ ಕೊಯ್ದು ತಿನ್ಬೇಕು, ಅವಾಗ ಮಜಾ ಬರ್ತೈತಿ. ಆದ್ರೆ ಗೆರೆ ಸ್ವಾಮಿ ವಿಚಾರದಲ್ಲಿ ಎರಡು ಆಗ್ತಾ ಇಲ್ವಲ್ಲ, ಹೋಗಿ ಹೋಗಿ ನಾವೇ ಕಚ್ಚಿಸ್ಕೊಂಡ್ ಬರ್ತಾ ಇದೀವಿ. ಬಿಸಿ ನೀರಿಲ್ಲಂದ್ರೆ ಏನಾಯ್ತು? ತಣ್ಣೀರಾಗ ಸ್ನಾನ ಮಾಡುದು ಅಂದ್ರೆ ಅವನ ಹತ್ರ ಕಚ್ಚಿಸ್ಕೋತಾನ, ನಾವು ಅವ್ನ ಕಚ್ಚಬೇಕು. ನನ್ನ ಮಾತು ಕೇಳು, ಅವಾಗ ರೊಕ್ಕ ತಾನಾಗೆ ನಿನ್ನ ಹತ್ರ ಬರ್ತದ. ಅದೇನಂತ ಹೇಳೋ, ನಮ್ಮ ಕೈಯಿಂದ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಬೇರೆದವ್ರ ಕಡೆಯಿಂದ ಮಾಡಿಸ್ಬೇಕು. ಯಾರೇ ಒಬ್ರು ಹೌಡಿನ ಬಿಟ್ಟು ಆ ರೊಕ್ಕನ ಲಪ್ಪಾಯಿಸ್ಬಿಟ್ರೆ? ಇರೋ ಒಂದು ರವೆ ಉಂಡೆಗೆ 8 ಕಣ್ಣಿವೆ, ಇನ್ನು ಅವನೊಬ್ಬನ ಕರೆಸ್ಬಿಟ್ರೆ ನಮಗ್ ತೋರಿಸ್ಬಿಟ್ಟು ಅವನೇ ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಒಬ್ಬರಿ ಎಣ್ಣೆ ಬಾಟ್ಲಿ ಒಳಗೆ ಹರಳೆಣ್ಣೆ ಇರ್ತದಣ್ಣ. ಅಂದ್ರೆ ನಾ ಏನು ಹೇಳಿದ್ರು ನಿನಗ್ ಬರೋಬ್ಬರಿ ಅನ್ಸಾಗಿಲ್ಲ ಅಂದೆ. ನೀನೇ ಇಷ್ಟ ಆಗಲ್ಲ ಅಂದ್ಮೇಲೆ ನಿನ್ನ ಐಡಿಯಾ ಇಷ್ಟ ಆಗತ್ತೇನೋ? ನೀನ್ ಅಷ್ಟೊಂದು ಬುದ್ಧಿವಂತ ಆಗಿದ್ರೆ ನನ್ನ ಹತ್ರ ಯಾಕೆ ಬರ್ತಾ ಇದ್ದೆ? ನನಗೆ ಹೇಳ್ದೇನೆ ಆ ದುಡ್ಡನ್ನ ನೀನೇ ಲಪ್ತಾಯಿಸ್ಬಿಡ್ತಾ ಇದ್ದೆ. ಈಗೂ ಅದ ಐಡಿಯಾ ಮಾಡಿ ನಿನ್ನ ಮುಂದೆ ಬಿಡ್ಲಿಕ್ಕಿನಿ. ಏನಂದೆ? ಜೊತೆಗಿದ್ದವ್ರಿಗೆ ಮೋಸ ಮಾಡೋ ಬುದ್ಧಿ ನಮಗೆ ಇಲ್ಲಿ ಬಿಡಪ್ಪ. ದುಡ್ಡು ನೋಡಿದ್ರೆ ಹೆಣನೇ ಬಾಯಿ ಬಿಡತ್ತಂತೆ, ಇನ್ನು ಹೆಣ ಆಗೋರು ಬಾಯಿ ಬಿಡಲ್ವಾ? ಆತ್ ಬಿಡಪ್ಪ, ಈಗ ಮುಂದೆ ಏನು ಮಾಡ್ಬೇಕಂತೆ ಅದನ್ನ ಹೇಳು. ಹೇಳ್ಬಿಟ್ಟು ಮಾಡೋದಕ್ಕೆ ಇದೇನು ಚುನಾವಣೆ ಪ್ರಚಾರ ಅಲ್ಲ, ನನ್ನ ಪ್ರಕಾರ ಮಾಡ್ಬಿಟ್ಟು ಹೇಳೋದೇ ಒಳ್ಳೇದು ಅನ್ಸುತ್ತೆ. ನೀ ಏನು ಮಾಡ್ಕೋತಿ ಮಾಡ್ಕೋ, ಆದ್ರೆ ಇದ್ರಾಗ ಬಂದದ್ರಾಗ ನನ್ನ ಪಾಲ್ ಕುಡಿದು ಮಾತ್ರ ಮರಿಬೇಡ. ಉತ್ತದ್ ನಾನು, ಬಿತ್ತದ್ ನಾನು, ಊಟಕ್ಕೆ ಮಾತ್ರ ಎಲ್ಲರೂ ತಟ್ಟೆ ಹಿಡ್ಕೊಂಡು ಬಂದ್ಬಿಡಿ. ಆಫರ್ ಮುಗಿದ ಮೇಲೆ ಅಂಗಡಿಗೆ ಹೋದಂಗ ಆ ಗೆರೆ ಸ್ವಾಮಿ ಮುಂದೆ ಎಷ್ಟ ತಿಪ್ಪರ್ಲಗ ಹಾಕಿದ್ರು ಪ್ರಯೋಜನ ಆಗವಲ್ದು. ಪ್ರಯೋಜನ ಆಗಂಗಿಲ್ಲ, ತಂದು ಊಟ ಮಾಡೋದು ಬಿಡ್ತೀರಾನ? ಏನಾರೇ ಮಾಡಿ ರೊಕ್ಕದ ಗಂಟು ನಮ್ಮ ಕೈಗೆ ಬರೋಂಗೆ ಮಾಡ್ಬೇಕ್ರಿ. ಲಕ್ಷ್ಮಣನ್ ಗೆರೆ ದಾಟ್ಬೋದ, ಆದ್ರೆ ಗೆರೆ ಸ್ವಾಮಿಗಳು ಗೆರೆ ದಾಟಿದ್ರೆ ನಮಗ ಬರಿ ನಿಮಗ್ ನಂಬ್ಕೊಂಡ್ರ ನಿದ್ದಿ ಬಂದಂಗ್ ಚಾಪಿ ಹಾಸ್ಕೊಟ್ಟಂಗ್ ಆಗ್ತೈತಿ. ಹಂಗಾರೆ ಮಾಡು, ಹೋಗಿ ಮಲ್ಕೋತೀನಿ. ರೊಕ್ಕ ಹೋಗ್ಯಾವ ಅಂತ ನಂದು ನಿದ್ದಿ ಗೆಟ್ಟದ್ರಿ, ಈಗ ನೀವು ನಿದ್ದಿ ಮಾಡ್ತೀರಿ? ಇನ್ನೇನು ಚಾಪಿ ತಲೆ ಮೇಲೆ ಇಟ್ಕೊಂಡು ಓಡಾಡ್ಲೆ? ಚಾಪಿ ತಗೊಂಡು ಓಡಾಡ್ಬೇಡ್ರಿ, ಅದ ಚಾಪಿ ಗೆರೆ ಸ್ವಾಮಿಗಳು ಹಾಸಿ ಮಲಗಿಸಿ ರೊಕ್ಕ ಹೊಡೀರಿ. ಉಡ್ವಾಡ್ಸ್ ಕುಡಿಸಿದ ಕೂಲೆ ಮಲಗಾಕ ಗೆರೆ ಸ್ವಾಮಿಗಳೇನು ಮಗು ಅಲ್ಲ, ಅವ್ರು ಮಲಗಿಸೋದು ಅಷ್ಟು ಸರಳ ಅಲ್ಲ. ನೀವಿನ್ನೂ ರಾಜಕಾರಣಿಗಳಿಂದ ಕಲಿಯೋದು ಬಹಳ ಅದರಿ. ಅವ್ರು ಹೆಂಗ್ ಮೋಸ ಮಾಡ್ತಾರ್ರಿ? ಅವ್ರು ಮೋಸ ಮಾಡ್ತಾರಂತ ಗೊತ್ತಿದ್ದು ನಮ್ಮ ಜನ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ನಮ್ಮ ಅಪ್ಪ ರಾಜಕಾರಣಿ ಆಗಿದ್ರೆ ನಾನು ಹಂಗ ಮಾಡ್ತಿದ್ದೆ, ಅಪ್ಪನ ಹೆಸರು ಹೇಳಿ ಬದುಕಕ್ಕೆ ನಂಗೆ ಆಗಂಗಿಲ್ಲ. ಲೈಸೆನ್ಸ್ ಇದ್ದವ್ರ ಡ್ರೈವರ್ ಆಗಂಗಿಲ್ಲ, ಡ್ರೈವರ್ ಆದವ್ರಿಗೆ ಲೈಸೆನ್ಸ್ ಇರಂಗಿಲ್ಲ. ಅಂದ್ರೆ ಎಲ್ಲರೂ ಅಪ್ಪನಿಂದ ಕಲಿಯಕ್ ಆಗಂಗಿಲ್ಲ. ನಿಮ್ಗೆ ತಲೆ ಅದೇ ಇಲ್ಲ, ಅದ್ರೊಳಗೆ ಬುದ್ಧಿ ಅದ ಇಲ್ಲ? ನಿಂಗೆ ತಾಳಿ ಕಟ್ಟಿದಂಗಿಂದ ತಲೆ ಎಲ್ಲ ನಿಂಗ ಕೊಟ್ಟಿನಿ, ಇನ್ನ ಅದ್ರ ಬುದ್ಧಿ ಎಲ್ಲಿಂದ ಬರ್ಬೇಕು? ಹಾಲಿ ಕೊಡ್ದ ಕೈ ಹಾಕಿದಂಗ ಆತ. ನಮಸ್ಕಾರ ಗೆರೆ ಸ್ವಾಮಿಗಳೇ. ನಮಸ್ಕಾರ, ನಮಸ್ಕಾರ. ನಮಸ್ತೆ. ನಿಮ್ಮನ್ನು ನೋಡಿದ ಕೂಡಲೇ 100 ರೂಪಾಯಿ, ಇದು ನಿಮ್ಮ ಆಶೀರ್ವಾದ. ನೀವು ಮನೆಗೆ ಬಂದರೆ ದುಡ್ಡೇ ದುಡ್ಡು. ಬನ್ನಿ ಮನೆಯೊಳಗೆ ಕೂತು ಮಾತಾಡುವ. ಬೇಡ ಬೇಡ, ಇಲ್ಲೇ ಕೂತ್ಕೊಂಡು ಮಾತಾಡೋಣ. ನಿಮ್ಮ ಹತ್ರ ಇರುವ ದುಡ್ಡನ್ನು ಕೊಡಿ ಅಂತ ನಾನು ಕೇಳುವುದಿಲ್ಲ ಮಾರಾಯ. ಕೇಳಿದ್ರು ಕೊಡೋನಲ್ಲ ನಾನು. ಬರುದಿಲ್ಲ.
ಮುಟ್ಟು ಮಾತಾಡ್ಬೇಡ, ದೂರ ನಿಲ್ಪ. ನಿಮಗೊಂದು ಗಿಫ್ಟ್ ತಂದಿದ್ದೇನೆ ಮಾರ. ಏನದು? ಅಯ್ಯ ಮೀನ. ಆ ಮೀನ್ ತಗೊಂಡ್ ಬಾರ. ಮೀನ ಬೇಡ ಬೇಡ. ಯಾಕೆ? ಸಮುದ್ರದಲ್ಲಿ ಸ್ವಚ್ಛಂದವಾಗಿ ಈಜಾಡ್ತಿರೋ ಮೀನನ್ನ ನಮ್ ಶೋಕಿಗೋಸ್ಕರ ಹಿಡ್ಕೊಂಬಂದು ಶೋಕೇಸ್ ನಲ್ಲಿ ಇಡೋದು ಹಿಂಸೆ ಕೊಟ್ಟಂಗಲ್ವಾ? ನಿಮ್ಮ ಮಾತನ್ನು ಕೇಳಿದ್ರೆ ಯಾರು ಪ್ರಾಣಿ ಪಕ್ಷಿಗಳನ್ನ ಸಾಕ್ಲಿಕ್ಕೆ ಇಲ್ಲ. ಯಾವ ಪ್ರಾಣಿನಾದ್ರೂ ಮನುಷ್ಯರನ್ನ ಸಾಕಿರೋದು ನೋಡಿದ್ರೇನ್ರಿ? ಅವಕ್ಕಿರೋ ಬುದ್ಧಿ ನಮಗಿಲ್ವಲ್ಲ. ನಿಮ್ಮ ಕೈಗೆ ಚಾಟಿ ಕೊಟ್ಟು ಪೆಟ್ಟು ತಿಂದಾಗೆ ಆಯ್ತು. ಅಂದ್ರೆ ನಮ್ಮ ಜೊತೆ ಕೈ ಸೇರಿಸ್ತೀರ ಅಂತ ಹೇಳಿದ್ರೆ ನಮಗೆ ಕೈ ಕೊಟ್ಟು ಹೋಗ್ತಿದ್ದೀರಲ್ಲ ಮಾರಾಯ. ಕೈ ಕೊಡೋದಕ್ಕೆ ಕೈ ಜೋಡಿಸೋದಕ್ಕೆ ನಾನು ರಾಜಕಾರಣಿ ಅಲ್ಲ. ಕೈ ಕೊಟ್ಟು ಕಿವಿಗೆ ಹೂ ಬಿಟ್ಟು ತಲೆ ಮೇಲೆ ಹೊರೆ ಹೊರಿಸಿ ನನಗೆ ಅಭ್ಯಾಸ ಇಲ್ಲ. ಹಾಗಾದ್ರೆ ಈ ದುಡ್ಡನ್ನು ಎಂತ ಮಾಡ್ತೀರಾ? ಮಾಡದ್ಮೇಲೆ ಹೇಳ್ತೀನಿ. ನನಗೆ ಸ್ವಲ್ಪ ಕೊಡ್ತಿದ್ರೆ ಹೆಸರಿಗೆ ಮಾತ್ರ ಡಾಕ್ಟರ್ ಆಗಿರೋ ನನ್ನ ಹೆಂಡತಿಯನ್ನ ನಿಜವಾಗಿ ನಾನು ಡಾಕ್ಟರ್ ಮಾಡ್ತಿದ್ದೆ. ಡಾಕ್ಟರ್ ಆಗೋದಕ್ಕೆ ದುಡ್ಡೇ ಬೇಕು ಅಂತಿಲ್ಲ. ನಾವು ಮಾಡೋ ಕೆಲಸನ ಶ್ರದ್ಧೆ ಇಟ್ಟು ಮಾಡಿದ್ರೆ ಅಂಡೋರ್ ರೇಂಜ್ ಅಲ್ಲಿ ಬೆಳಿಬಹುದು. ಧೂಳನ್ನ ಗಾಳಿಗೆ ಓಡಿಸೋದು ತಪ್ಪಾಗ್ತದೆ. ಈ ಕನ್ನಡಕವನ್ನು ಬದಲಿಸ್ಲಿಕ್ಕಾದ್ರೆ ದುಡ್ಡು ಕೊಡಿ ಮಾರಾಯ್ರೆ. ಬದಲಾಯಿಸ್ಬೇಕಾಗಿರೋದು ಈ ಕಪ್ಪು ಕನ್ನಡಕವನ್ನಲ್ಲ, ಕೆಂಪಾಗಿರೋ ನಿನ್ನ ಮನಸ್ಸಿನ ಕಣ್ಣನ್ನ. ಏನಪ್ಪ ಶಿವಲಿಂಗಪ್ಪ, ನಿನಗೂ ದುಡ್ಡಿನ ಮೇಲೆ ಆಸೆ ಬಂತೇನಪ್ಪ? ನಾನು ಮನ್ಸನೆ ಸ್ವಾಮಿ, ಬಲಿ ಕೊಡ್ತಾರೆ ಅಂತ ಗೊತ್ತಿದ್ರು ಕುರಿ ಕಟ್ಕೊಂಡಿಂದೆ ಹೋದಂಗೆ ನಾವು ದುಡ್ಡಿಂದೆ ಹೋಯ್ತೀವಿ ಅಷ್ಟೇ. ಬೇರೆಯವ್ರ ದುಡ್ಡಿಗೆ ಆಸೆ ಪಡೋದು ತಪ್ಪಲ್ವೇನಪ್ಪ? ಶಿಸ್ತಿನಿಂದ ಬದುಕೋ ನೀನೇ ಈ ರೀತಿ ಮಾಡಿದ್ರೆ ಹೇಗೆ? ಫಿಟ್ಟಾಗಿದ್ದವ್ರಿಗೆ ಫಿಟ್ ಬರಬಾರ್ದ? ಅಂದ್ರೆ ಶಿಸ್ತು ನನ್ನ ಬದುಕಿಗೆ ದುಡ್ಡುಗಲ್ಲ. ನೀವು ದುಡ್ಡನ್ನ ಯಾರ ಕೈಲಿ ಕೊಟ್ರೆ ಅವರು ದುಂದುವೆಚ್ಚ ಮಾಡಿ ಹಾಳು ಮಾಡ್ತಾರೆ. ನನ್ನ ಕೈಲಿ ಕೊಡಿ, ಶಿಸ್ತಿನಿಂದ ಕಾಪಾಡಿ. ನೀವು ಯಾವಾಗ ಕೇಳ್ತೀರೋ ಅವಾಗ ವಾಪಸ್ ಕೊಡ್ತೀನಿ. ಹೊಟ್ಟೆ ನೋವು ಬಂತು ಅಂತ ನಾವೇ ಆಪರೇಷನ್ ಮಾಡ್ಕೊಳಕಾಗತ್ತಾ? ಅಂದ್ರೆ ಈ ದುಡ್ಡನ್ನ ನಿಮ್ ಕೈ ಕೊಟ್ರೆ ಹಾಗಿರುತ್ತೆ. ಈ ದುಡ್ಡನ್ನ ಎಲ್ಲರೂ ನಿಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರ? ಯಾರಾದ್ರೂ ಒಳ್ಳೆ ಕೆಲ್ಸಕ್ಕೆ ಬಳಸ್ಕೋಬೇಕು ಅಂತ ಯೋಚನೆ ಮಾಡಿದಿರಾ? ಸ್ವಾಮಿಗಳೇ, ನಂದಿ ಬೆಟ್ಟನೆ ಹತ್ತಕ್ಕಾಗಲ್ಲ. ಇನ್ ತಿರುಪತಿ ಬೆಟ್ಟ ಹತ್ತವ. ಅಂದ್ರೆ ಮಾಡ್ತಿರೋ ಕೆಲಸ ಬರ್ತಿರೋ ಸಂಬಳ ತಗೊಂಡು ನಾವೇ ಜೀವನ ಮಾಡಕ್ ಆಗಲ್ಲ. ಇನ್ ಬೇರೆ ಜೀವನದ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಆಗದ. ಪ್ರಯತ್ನ ಪಟ್ರೆ ಯಾವುದು ಅಸಾಧ್ಯ ಅಲ್ಲ. ಎಲ್ಲದಕ್ಕೂ ಒಳ್ಳೆ ಮನ್ಸ್ ಬೇಕು. ಅದೇ ಮನ್ಸನ್ನ ನಮ್ ಕಡೆ ಸ್ವಲ್ಪ ಮಾಡಿ ನಿಮ್ ಹೆಸರಳಕ ನಾನು ಒಂದು ಗೂಡು ಮಾಡ್ಕೊಬಿಡ್ತೀನಿ. ನೀವು ನಮ್ ಜೊತೆನೆ ಇರ್ಬೋದು. ನಿಮ್ಗೆ ಫುಲ್ ಫ್ರೀಡಮ್. ನಿಮ್ ಜೊತೆ ಇದ್ರೆ ಶಿಸ್ತು ಶಿಸ್ತು ಅಂತ ಹೇಳಿ ಇರೋ ನನ್ನ ಫ್ರೀಡಮ್ ನು ಕಿತ್ಕೊಂಡ್ಬಿಡ್ತೀಯ. ಹೋಗ್ಲಿ, ನಿಮ್ಗೆ ನಮ್ಮ ಅಪ್ಪ ಮೇಲೂ ನಂಬಿಕೆ ಇಲ್ವಾ? ಅವರು ಮರ್ಯಾದೆ ಕೊಟ್ಟೆ ನಿನ್ನ ಹತ್ರ ಇಷ್ಟೊತ್ತವರೆಗೂ ಮಾತಾಡಿದ್ದು. ಅಂದ್ರೆ ನಮ್ಗೇನ್ ಮರ್ಬೋದಾರೆ ಇಲ್ವಾ? ಮರ್ಯಾದೆ ಅನ್ನೋದು ಎಲ್ಲಾ ಕಡೆ ಸಿಗೋ ಅರ್ಶನ ಕುಂಕುಮ ತರ ಅಲ್ಲ, ಇದ್ದ ಕಡೆಗೆ ಸೆಳ್ಕೊಳೋ ಅಂತ ಶ್ರೀಗಂಧ ತರ. ನಮ್ಗೇನ್ ವಾಸ್ತದ ಗತಿ ಏನಿ? ಅದು ಬರ್ದಿಟ್ಟಿರೋ ಸತ್ಯ. ಖಾಲಿ ಬಾಳ್ಯಲ್ಲಿ ಕೈ ಹಾಕಿ ಏನು ಸಿಕ್ಕಿರೋರ್ ತರ ಯಾಕೆ ಓಡಾಡ್ತಿದ್ದೀರಾ? ನಿನ್ನ ಕಟ್ಕೊಂಡಾಗಿಂದ ನನಗೆ ಸಿಕ್ಕಿದ್ದು ಅದೇ ತಾನೇ. ನಾನು ಏನ್ರಿ ನಿಮ್ಗೆ ಕಡಿಮೆ ಮಾಡಿದೀನಿ? ಮೂರೊತ್ತು ಊಟ ಹಾಕಿದ್ರಾಗಿಲ್ಲಮ್ಮ, ಗಂಡ ಕಷ್ಟದಲ್ಲಿದ್ದಾಗ ಸಹಾಯನೂ ಮಾಡ್ಬೇಕು. ಬಣ್ಣ ಬದಲಾದ ತಕ್ಷಣ ಕೆಮ್ಮನುಂಡೆ ರುಚಿ ಬದಲಾಗಲ್ಲ. ಅಂದ್ರೆ ನೀವ್ ಮಾತ್ರ ನನ್ ಕಷ್ಟ ವಿಚಾರಿಸ್ಕೊಳ್ಳಲ್ಲ, ನಾನು ಯಾಕೆ ನಿಮ್ ಕಷ್ಟ ವಿಚಾರಿಸ್ಕೋಬೇಕು? ಆದ್ರೂ ಕೇಳ್ತೀನಿ, ಈಗ ಅಂತದ್ ಏನಾಗಿದೆ ಹೇಳಿ. ಊರ್ ತುಂಬಾ ಪೋಸ್ಟರ್ ಅಂಟಿಸಿದ್ರು, ಫಿಲ್ಮ್ ರಿಲೀಸ್ ಆಗಿದ್ ಗೊತ್ತಾಗಿಲ್ಲ ಅಂದಂಗಾಯ್ತು. ಅಂದ್ರೆ ಗೆರೆ ಸ್ವಾಮಿಗಳ ಹತ್ರ ಅಷ್ಟೊಂದು ದುಡ್ಡಿಲ್ವೇನೆ, ಅದನ್ನ ಹೊಡಿಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಣ್ಣೆ ತೆಗಿಯಕ್ ಬರಲ್ಲ ಅಂದ್ಮೇಲೆ ಮಜ್ಜಿಗೆ ಯಾಕೆ ಕಡಿಬೇಕು? ಅದ್ ಏನ್ ಹೇಳ್ತಾ ಇದೆಯೇ ರೀ? ಮಜ್ಜಿಗೆನೆ ಕಡಿಯಕ್ ಬರಲ್ಲ ಅಂದ್ಮೇಲೆ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಮಾತಲ್ಲೇ ಮರಳು ಮಾಡಿ ಮುಖಕ್ಕೆ ಮಸಿ ಬಳಿಯೋದನ್ನ ನಿಮ್ಮಿಂದ ಕಲ್ತ್ಕೊಬೇಕು. ಜಡೆಗಿರೋ ಬುದ್ಧಿ ಮೀಸೆಗಿಲ್ವಲ್ಲ ರೀ? ಹೆಣ್ಮಕ್ಳಿಗೆ ಅವಮಾನ ಮಾಡ್ತಿದ್ದೀರಾ? ನಾವು ಹುಟ್ಟಿರೋದೇ ನಾಮ ಹಾಕಕ್ಕೆ ಅನ್ನೋ ರೀತಿ ಮಾತಾಡ್ತಿದ್ದೀರಾ? ಹೀಗೆ ಮಾತಾಡ್ತಾ ಇದ್ರೆ ಈ ಸೂಸೈಡ್ ನೋಟ್ ಮೇಲೆ ನಾಮ ಹಾಕಿ ನಿಮ್ ಹೆಸರು ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಲೇ ಬೇಡ ಕಣೆ, ಬರ್ತಾ ಇರೋ ದುಡ್ಡಲ್ಲಿ ಒಂದ್ ನಾಲ್ಕು ದಿನ ಜಾಲಿಯಾಗಿ ಓಡಾಡ್ಕೊಂಬರೋಣ. ನೀವೆಷ್ಟು ಒಳ್ಳೆಯವರು ರೀ, ನನ್ ಕಂಡ್ರೆ ನಿಮ್ಗೆ ಎಷ್ಟು ಪ್ರೀತಿ. ಸೀಟ್ ಮೇಲೆ ಖರ್ಚಿಫ್ ಆಗದ್ಮೇಲೆ ಕೂತ್ಕೊಳ್ಳೇಬೇಕಲ್ಲಮ್ಮ. ತಾಳಿ ಅನ್ನೋದನ್ನ ತಾಳ್ಮೆಯಿಂದ ಕಟ್ಟದ್ಮೇಲೆ ಜೀವನ ಅನ್ನೋ ಗಾಡಿನ ತಳ್ಳೇಬೇಕಲ್ಲ. ಈಗ ತಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ತಗೊಳ್ಳೋದ್ ಹಾಗೆ ಅಂತ ಯೋಚನೆ ಮಾಡಿ. ಆದ್ರೆ ಆ ಗೆರೆ ಸ್ವಾಮಿಗಳು ಶಿವಲಿಂಗಪ್ಪನ ಮನೆಯಲ್ಲಿರೋ ದುಡ್ಡನ್ನ ಯಾವ್ದೋ ಅನಾಥಾಶ್ರಮಕ್ಕೆ ಬರಿತೀನಿ ಅಂತ ಇದಾರಲ್ಲ. ಹಾಗಾಗ್ಬಾರ್ದು ರೀ, ಹಾಗಾದ್ರೆ ಕೈಯಲ್ಲಿರೋ ಜಾಕ್ಪಾಟ್ ಹೋಗಿ ಫುಟ್ಪಾತ್ ಬರೋ ಹಾಗಾಗತ್ತೆ. ಆದ್ರೆ ಗೆರೆ ಸ್ವಾಮಿಗಳು ನಮ್ಮ ಮಾತನೇ ಕೇಳ್ತಾ ಇಲ್ವಲ್ಲೇ ರೀ? ಮಿಕ್ಸಿ ಸರಿ ಇಲ್ಲ ಅಂದ್ರೆ ಏನಾಯ್ತು? ಕಲ್ಲಲ್ಲೇ ಉಬ್ಬಣ. ಅಂದ್ರೆ ಅವ್ರು ನಮ್ ದಾರಿಗೆ ಬರ್ಲಿಲ್ಲ ಅಂದ್ರೆ ಏನಾಯ್ತು? ನಾವೇ ಅವ್ರ ದಾರಿಗೆ ಹೋಗೋಣ. ನಮಸ್ಕಾರ ಗೆರೆ ಸ್ವಾಮಿಗಳಿಗ. ನಮಸ್ಕಾರಪ್ಪ, ನೀನೊಬ್ಬ ಇದ್ದೆ ಬಾಕಿ. ಏನ್ ವಿಚಾರ? ಅದೇನ ನಿಮ್ಗೆ ಲಾಟ್ರಿ ದುಡ್ಡು ಬಂತಂತ? ಕರ್ನಾಟಕ ರಾಜ್ಯನೇ ಲಾಟ್ರಿ ಹೊಡಿತಾ ಇರ್ಬೇಕಾದ್ರೆ ನನ್ನ ಹತ್ರ ಇನ್ಯಾವ ಲಾಟ್ರಿ ದುಡ್ಡಪ್ಪ? ರಾಜ್ಯ ಲಾಟ್ರಿ ಹೊಡಿತಾ ಇದ್ರು, ರಾಜಕಾರಣ ಮಾತ್ರ ಫುಲ್ ಚಾರ್ಜ್ ಆಗಿರೋ ಬ್ಯಾಟ್ರಿ ತರ ಇದಾರೆ. ಹೇಳಕ್ ಇಲ್ಲಿ ಬಂದ್ಯಾ? ಸೀತೆ ಕಥೆ ಸೀತಾಪತಿ ಹತ್ರ ಹೇಳಿದ್ರೆ ಅರ್ಥ ಆಗುತ್ತಾ? ಅಂದ್ರೆ ರಾಜಕಾರಣಿಗಳ ಬಗ್ಗೆ ಮಾತಾಡಕ್ಕೆ ನಾನೇನಾದ್ರು ವಿಧಾನಸೌಧ ಪಕ್ಕ ಟೀ ಅಂಗಡಿ ಇಟ್ಟಿದ್ದೀನ? ನಾನ್ ಬಂದಿದ್ದು ದುಡ್ಡು ವಿಚಾರ ಮಾತಾಡಕ್ಕೆ. ದುಡ್ಡು ಬಿಟ್ಟು ಬೇರೆ ಏನಾದ್ರು ಮಾತಾಡು. ಐಸ್ ಕ್ರೀಮ್ ಜೊತೆ ಚಟ್ನಿ ನೆನ್ಕೊಂಡು ತಿನ್ನಕ್ ಆಗುತ್ತಾ? ಅಂದ್ರೆ ಬೇಕಾಗಿರೋ ವಿಷಯ ಬಿಟ್ಟು ಬೇರೆ ವಿಷಯ ನಾನ್ ಯಾಕೆ ಸ್ವಾಮಿ ಮಾತಾಡ್ಲಿ? ನಿಮ್ ಬಂದಿರೋ ದುಡ್ಡಲ್ಲಿ ಸ್ವಲ್ಪ ಕೊಟ್ರೆ ನಿಮ್ ಹೆಸರಲ್ಲಿ ನನ್ನ ಹೆಂಡತಿನ ಕರ್ಕೊಂಡು ಟೂರ್ ಹೋಯ್ತೀನಿ ಸ್ವಾಮಿ. ನನ್ನ ಹೆಸರಲ್ಲಿ ನಿನ್ನ ಹೆಂಡತಿನ ಟೂರ್ ಕರ್ಕೊಂಡು ಹೋಗ್ತೀಯಾ? ಯಾಕೆ ನಿನಗೆ ಹೆಸರಿಲ್ವಾ? ಈಗಾಗ್ಲೇ ಸೇರಿದಿರೋರ ಹೆಸರು ಜೊತೆ ಎಲ್ಲ ನನ್ನ ಹೆಸರು ಸೇರಿದೆ. ನಾನು ಹೇಳಿದ್ದು ನಿಮ್ ದುಡ್ಡಲ್ಲಿ ಕರ್ಕೊಂಡು ಹೋಯ್ತೀನಿ ಅಂತ. ಅದೆಲ್ಲ ಆಗಲ್ಲ. ಈ ದುಡ್ಡನ್ನ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪ್ಸಕ್ ಹೋಗ್ತಾ ಇದೀನಿ. ಹಂಗಾದ್ರೆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀರಾ? ಬೇಡ ಬಂದಿರೋ ಗುಲ್ಕನ್ನ ತಿಂದೆ ಗುಲ್ಡು ಆಗ್ಬೇಡಿ.
ಹೊಟ್ಟೆಗೆ ಹಾಕೊಂಡು ಟ್ಯಾಪ್ಗೆ ಹಾಕ್ಬಿಡಿ. ನಿಮ್ ಬ್ಯಾಡ ಹೋದ್ರೆ ನನ್ ಹೊಟ್ಟೆಗೆ ಹಾಕಿ. ನಾನು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ನನ್ನ ಹೊಟ್ಟೆ ಬೆಳೆಸಿಲ್ಲ. ನಾನು ದುಡ್ಡು ಸಂಪಾದನೆ ಮಾಡದೇ ಇರ್ಬೋದು, ಆದ್ರೆ ಕೆಟ್ಟ ದಾರಿ ಹಿಡಿದು ನಾನು ದುಡ್ಡು ಸಂಪಾದನೆ ಮಾಡ್ಬೇಕಾಗಿಲ್ಲ. ಅಡವೆ ಅಂಗಡಿ ಇಟ್ಟಿರೋನ್ಗೆ ಚಿನ್ನದ ಬೆಲೆ ಗೊತ್ತಿಲ್ಲ ಅಂದಂಗಾಯ್ತು. ಅಂದ್ರೆ ಸಿಕ್ಕಿರೋದನ್ನ ಶಿವ ಅಂದ್ರೆ ಉಪದೇಶ ಮಾಡ್ತಾ ಇದ್ದೀರಾ? ಯೋಗ ಮಾಡಿದವರೆಲ್ಲ ಯೋಗಿಗಳಾಗಲ್ಲ. ನೀನು ತಲೆ ಇಟ್ಕೊಂಡು ತಲೆ ಹಠ ಮಾಡ್ತಾ ಇದೀಯಾ? ಹೋಗ್ಲಿ ಬಿಡಿ ಸ್ವಾಮಿ, ನಿಮ್ ಉಪದೇಶದಿಂದ ತಲೆಯಲ್ಲಿರೋ ದುಡ್ಡಿನ ವಿಚಾರ ನಾ ತೆಗೆದಾಕ್ಬಿಡ್ತೀನಿ. ಆದ್ರೆ ನೀವ್ ನನ್ಗೊಂದು ಆಶೀರ್ವಾದ ಮಾಡ್ಬೇಕು. ಬಿಟ್ಟಿ ಆಗಾದ್ರೆ ಬನ್ನೇರು ಘಟ್ಟ ಕೂಡ ಬರ್ಕೊಡ್ತೀನಿ. ಘಟ್ಟ ಹತ್ತೋ ಪ್ಲಾನ್ ಇಲ್ಲ. ಆಶೀರ್ವಾದ ಮಾಡಿ ಸ್ವಾಮಿಗಳೇ. ನಿನ್ನ ಮೊದಲನೇ ರಾತ್ರಿಗೆ ಯಾವುದೇ ರೀತಿಯ ಅಡ್ಡಗೆರೆ ಬರದೇ ಇರಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ಸ್ವಾಮಿಗಳೇ, ಆ ರಾತ್ರಿ ಖರ್ಚಿಗೆ ಸ್ವಲ್ಪ ಹಣ ಕೊಡಿ. ಇನ್ನೊಂದ್ಸಾರಿ ನನ್ನ ದುಡ್ಡು ಕೇಳಿದ್ರೆ ಜೀವನ ಪೂರ್ತಿ ಆಕಾಶದಲ್ಲಿರೋ ಚಂದ್ರನ ನೋಡ್ತಾ ಕಾಲ ಕಳಿಬೇಕು. ಆ ರೀತಿ ಆಶೀರ್ವಾದ ಮಾಡ್ಬಿಡ್ತೀನಿ.